ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಾಗ್ದೇವಿ ಮಹಿಳಾ ಮಂಡಳ ಮಹಾವೀರನಗರ್ ಚಿಕ್ಕೋಡಿ ವತಿಯಿಂದ ಮಹಿಳಾ ದಿನಾಚರಣೆಯನ್ನು 108 ಶ್ರೀ ಶಾಂತಿಸಾಗರ್ ಸಭಾಗೃಹದಲ್ಲಿ ಹಮ್ಮಿಕೊಳ್ಳಲಾಯಿತು. 105 ಆರ್ರಿಕಾ ಆರ್ಯಶ್ರೀ ಮಾತಾಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಧರ್ಮ ಬೋಧನೆ ಮಾಡಿದರು. ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ವಿಜಯಲಕ್ಷ್ಮಿ ಹಂಜೆಯವರು ಮಾತನಾಡುತ್ತಾ, ಹೆಣ್ಣು ಆಧುನಿಕತೆಯುತ್ತ ಬದಲಾಗಿ ಪ್ರಕೃತಿಗೆ ವಿರೋಧವಾಗಿ ಮಾತೃತ್ವದ ಬಯಕೆಯನ್ನು ತನ್ನ ಸ್ವಂತ ಸಂತೋಷಕ್ಕಾಗಿ ಬಲಿ ಕೊಡಬಾರದೆಂದು ಮಹಿಳೆಯರಿಗೆ ಕಿವಿಮಾತು ಹೇಳಿದರು. ನಮ್ಮ ಜನಪದ ಮಹಿಳೆ ಜನಪದ ಸತ್ವವನ್ನು ಉಳಿಸಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಮನಸ್ಥಿತಿ ಹೆಂಗಾಯ್ತು, ಬಹಳ ವಿಕೃತ ಆಗಿಬಿಟ್ಟದೆ. ಈ ವಿಕೃತ ಮನಸ್ಸಿನಿಂದ ಏನಾಗ್ಯದ, ಹೆಣ್ಣು ಮಕ್ಕಳ ದೌರ್ಜನ್ಯ ಬಹಳ ಆಗತ್ತದೆ. ಇದಕ್ಕೊಂದು ನಾವು ಏನೇ ದಾರಿ ಹುಡುಕಬೇಕು, ಯಾಕಂದ್ರೆ ಈ ದೌರ್ಜನ್ಯ ಯಾಕೆ ಆತು, ಲೇಟ್ ಆಗಿ ಬರಬಾರ್ದು, ಲೇಟ್ ಆಗಿ ಹೋಗೋದು ಬೇಡ. ಅದನ್ನ ನಾವು ತಡಿಬೇಕಂದ್ರೆ ನಾವು ಒಂದೊಂದು ಏನೇ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋಬೇಕು. ಇವತ್ತು ನಮ್ಗೆ ಏನಾಗ್ಯದ, ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹ ಬಹಳ ಆಗಿಬಿಟ್ಟದೆ. ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಾವು ಅದನ್ನು ಅನುಕರಣೆ ಮಾಡೋದ್ರಿಂದ ಅದನ್ನೆಲ್ಲ ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಳ್ಳಾಗ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಇವತ್ತು ಮರೆಯಾಕತ್ತೀವಿ. ಭಾರತೀಯ ಸಂಸ್ಕೃತಿ ಎಷ್ಟು ಒಳ್ಳೆಯದಂದ್ರೆ ಇವತ್ತು ಮತ್ತೆಲ್ಲರೂ ಹೊಳ್ಳಿ ಮೊದಲಿನ ಸ್ಟೇಜ್ಗೆ ಬರಾಕ್ತಿದ, ಮತ್ತು ಕಟ್ಟಿ ಕಲಿ ಕಟ್ಟಿಗೆ ಅಂತಾರಲ್ರಿ, ಹಂಗೆ ಮತ್ತೆಲ್ಲ ಹಳಿದನ್ನ ಚಲೋ, ಓಲ್ಡ್ ಈಸ್ ಗೋಲ್ಡ್ ಹಂಗೆ ನನಗೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನ ಅಂತ, ನಮ್ಮ ಭಾರತೀಯ ಪರಂಪರೆನ ಅಂತ, ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಹೆಣ್ಣಿಗೆ ಇಂಥ ಮಹತ್ವದ ಸ್ಥಾನ ಐತಿ. ಹಂಗೆ ಬೇರೆ ಎಲ್ಲೂ ನಾವು ಯಾವ ದೇಶದಾಗೂ ಅಷ್ಟು ಕಾಣೋದಿಲ್ಲ. ನಾವು ಇಷ್ಟು ದೇಶಗಳನ್ನು ಅಡ್ಡಾಡಿ ಬಂದೀವಿ, ಆದ್ರೆ ಎಲ್ಲ ಕಡೆನೂ ಅಲ್ಲೆಲ್ಲ ಸಮಾನತೆ ಇದೆ. ಯಾಕಂದ್ರೆ ಅಲ್ಲಿ ಶಿಕ್ಷಣ. ನಂತರ ಅಧ್ಯಕ್ಷ ಸ್ಥಾನ ವಹಿಸಿದ ಶರ್ಮಿಳಾ ಶೆಟ್ಟಿ ಇವರು ಮಾತನಾಡಿ, ಹೆಣ್ಣಿಗೆ ನಿಸರ್ಗದತ್ತವಾಗಿ ದೊರೆತಿರುವ ಎದೆ ತುಂಬಿದ ವಾತ್ಸಲ್ಯ ಹಾಗೂ ಹಾಲನ್ನು ನೀಡಿ 9 ತಿಂಗಳು ತನ್ನ ಉದರದಲ್ಲಿ ಮಗುವನ್ನು ಪೋಷಿಸಿ ಬೆಳೆಸಿದವಳೆ ಮಹಾಶಕ್ತಿವಂತೆ ಈ ಹೆಣ್ಣು ಎಂದು ಮಹಿಳೆಯರಿಗೆ ತಿಳಿಸಿದರು. तर एक सुंदर चित्र आहे, मला ते फार आवडते चित्र. तर एका मांडीवर एका मुलीला घेतलं, दुसऱ्या मांडीवर एक मुलीला घेतले. तिथून कर्मभूमी कर्म भोगभूमी तुम्हाला ऐकं मिळत होत. कर्मपुरी तू काम कर आणि खा, कुठली तर विद्या असल्याशिवाय काम होत नाही. कुठली तर विद्या असल्या तरच काम होता. आज तुम्ही काय एवढं लेक्चर्स देता, एवढं सुंदर काम होता, तुमच्याकडे मी काय पण नाही. पण का तुमच्या ती विद्वत्ता आहे, तुम्ही वाचता, तुम्ही शिकता. तर ती विद्वत्ता माझ्या भगवानी त्या दोन मुलींना दिली, श्री ब्राह्मी आणि श्री सुंदरी. त्यामुळे पहिल्या स्त्री शिक्षणाची सुरुवात त्यांच्या पुढे झाली. त्यामुळे त्या दोन्ही देवीला आज माझा नमस्कार. ತದನಂತರ ಹಿರಿಯ ಮಹಿಳೆಯರಾದ ರತ್ನಮಾಲಾ ಅಲ್ಗನ್ನವರ್, ಸುಮನ್ ಕಾಗೆ ಹಾಗೂ ನಿರ್ಮಲಾ ಸಂಗ್ರೋಳೆಯವರನ್ನು ಸತ್ಕರಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೇಮಾ ಮನ್ನೊಳಿಯವರು, ಮಹಿಳೆಯರು ಹಾಲನ್ನೊಳಗಿನ ಸಕ್ಕರೆಯಂತೆ ಸಮಾಜದಲ್ಲಿ ಬೆರೆಯಬೇಕೆಂದು ಹೇಳಿದರು. ಮಾರ್ಚ್ ಎಂದು ವಿಶ್ವ ಮಹಿಳಾ ದಿನಾಚರಣೆ, ಆ ಒಂದು ನಿಟ್ಟಿನಲ್ಲಿ ನಮ್ಮ ಅನುಕೂಲದ ಪ್ರಕಾರ ಇವತ್ತು ನಾವು ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಮಹಿಳಾ ದಿನಾಚರಣೆಯನ್ನು ಮಹಿಳೆಯ ಮೇಲೆ ನಡೆದಿರುವ ಅತ್ಯಾಚಾರವನ್ನು ಖಂಡಿಸಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಖಂಡಿಸಿದ ದಿನದ ನೆನಪಿಗಾಗಿ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಪದ್ಧತಿ ಒಳಗೆ ಬಂತು. ಆದರೆ ನಮ್ಮ ಮಹಿಳೆಯರು ಎಲ್ಲರಿಗೂ ತಮಗೆ ಗೊತ್ತಾ ಇದೆ, 7 ಮಾರ್ಚ್ದಿಂದ ಇದುವರೆಗೂ ಯಾವ ತರಹದ ಅವಳ ಮೇಲೆ ದೌರ್ಜನ್ಯ ಆಯಿತು. ರೂಪಾ ಪಾಟೀಲ್ ಮಂಗಲಾಚರಣೆಗೈದರು. ಲಕ್ಷ್ಮೀ ವಂದೂರಿ ಅವರು ಸ್ವಾಗತ ಮತ್ತು ಅತಿಥಿ ಪರಿಚಯ ಮಾಡಿದರು. ಪದ್ಮಾ ಭೋಜೆ ವಂದಿಸಿದರು. ಅಪೂರ್ವ ಕೆಸ್ತಿ ಮತ್ತು ಭಾರತಿ ಕೊರುಚೆ ನಿರೂಪಿಸಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಶ್ರಾವಕಿಯರು ಉಪಸ್ಥಿತರಿದ್ದರು.